ಮೂರನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಎಬಿಸಿಡಿ ಚೌಕದ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಪ್ರತಿ ವೃತ್ತವು ಉಳಿದ ಮೂರು ವೃತ್ತಗಳಲ್ಲಿ ಎರಡನ್ನು ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿರುವ ನಾಲ್ಕು ಸರ್ವಸಮ ವೃತ್ತಗಳನ್ನು ಎಳೆದಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಕೇಂದ್ರವಾಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬಿ ಕೇಂದ್ರವಾಗಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿ ಕೇಂದ್ರವಾಗಿರುವ ಮತ್ತು ಡಿ ಕೇಂದ್ರವಾಗಿರುವ ತ್ರಿಜ್ಯಾಂತರ ಖಂಡಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿದು ಆ ಒಟ್ಟು ಮೊತ್ತವನ್ನು ಈ ವರ್ಗದ ಅಥವಾ ಚೌಕದ ವಿಸ್ತೀರ್ಣದಲ್ಲಿ ಕಳೆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ದೊರೆಯುತ್ತೆ ಹಾಗಾಗಿ ಈಗ ಮೊದಲು ನಾವು ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಅದನ್ನು ಎ ಒನ್ ಸಂಕೇತದಿಂದ ತೆಗೆದುಕೊಳ್ಳೋಣ ಚೌಕದ ಪ್ರತಿ ಬಾಹುವಿನ ಉದ್ದ 14 ಸೆಂಟಿಮೀಟರ್ ಆಗಿದೆ ದೇರ್ ಫಾರ್ ಎ ಒನ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಎ ಒನ್ ಈಕ್ವಲ್ ಟು 14 ಇಂಟು 14 ಎ ಒನ್ ಈಕ್ವಲ್ ಟು 196 ಚದರ ಸೆಂಟಿಮೀಟರ್ ಇಲ್ಲಿ ಇ ಎಫ್ ಜಿ ಎಚ್ಗಳು ವೃತ್ತಗಳ ಸ್ಪರ್ಶ ಬಿಂದುಗಳಾಗಿವೆ ಎ ಕೇಂದ್ರವುಳ್ಳ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎ ಟು ಅದನ್ನು ಕಂಡುಹಿಡಿಯಲಿಕ್ಕೆ ವೃತ್ತದ ತ್ರಿಜ್ಯ ಆರ್ ಈಕ್ವಲ್ ಟು 7 ಸೆಂಟಿಮೀಟರ್ ಥೀಟಾ ಈಕ್ವಲ್ ಟು 90 ಡಿಗ್ರಿ ಕೇಂದ್ರ ಕೋನದ ಅಳತೆಯನ್ನು ಬಳಸ್ಕೊಳ್ಬೇಕಾದರೂ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬಹುದು ಅಥವಾ ಈ ವೃತ್ತದ ಒಟ್ಟು ವಿಸ್ತೀರ್ಣ ಡಿವೈಡೆಡ್ ಬೈ 4 ಮಾಡಿದ್ರೂ ಸಹ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮಗೆ ದೊರೆಯುತ್ತೆ ಎ ಟು ಈಕ್ವಲ್ ಟು ಒಟ್ಟು ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4 ದೇರ್ ಫೋರ್ ಎ ಟು ಈಕ್ವಲ್ ಟು ಇಲ್ಲಿ ಎ ಟು ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಇಂಟು 22 ಬೈ 7 ಇಂಟು 7 ಇಂಟು 7 7 ಕ್ಯಾನ್ಸಲ್ ಆಗುತ್ತೆ ದೇರ್ ಫೋರ್ ಎ ಟು ಈಕ್ವಲ್ ಟು 154 ಡಿವೈಡೆಡ್ ಬೈ 4 ದೇರ್ ಫೋರ್ ಎ ಬಿ ಸಿ ಮತ್ತು ಡಿ ಕೇಂದ್ರಗಳುಳ್ಳ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಎ ತ್ರೀ ಎ ತ್ರೀ ಈಕ್ವಲ್ ಟು 4 ಇಂಟು ಎ ಟು ಅಂದರೆ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಂಟು 4 ಮಾಡಿದ್ರೆ ಈ 4 ತ್ರಿಜ್ಯಾಂತರ ಖಂಡಗಳ ಒಟ್ಟು ವಿಸ್ತೀರ್ಣ ಬರುತ್ತೆ ಎ ತ್ರೀ ಈಕ್ವಲ್ ಟು 4 ಇಂಟು 154 ಬೈ 4 4 ಕ್ಯಾನ್ಸಲ್ ಆಗಿ ಎ ತ್ರೀ ಈಕ್ವಲ್ ಟು 154 ಚದರ ಸೆಂಟಿಮೀಟರ್ ಬರುತ್ತೆ ಇಲ್ಲಿ ಚದರ ಸೆಂಟಿಮೀಟರ್ ಅಂತ ಬರೀಬೇಕು ಅಪೇಕ್ಷಿತ ವಿಸ್ತೀರ್ಣ ಇವಾಗ ಎ ಒನ್ ಮೈನಸ್ ಎ ಟು ಅಂದರೆ ಚೌಕದ ವಿಸ್ತೀರ್ಣದಲ್ಲಿ ಈ 4 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣಗಳ ಒಟ್ಟು ಮೊತ್ತ ಎ ತ್ರೀಯನ್ನು ಕಳೀತಾ ಇದ್ದೀನಿ ಅಪೇಕ್ಷಿತ ವಿಸ್ತೀರ್ಣ ಈಕ್ವಲ್ ಟು 196 ಮೈನಸ್ 154 ದಟ್ ಈಸ್ ಈಕ್ವಲ್ ಟು 42 ಚದರ ಸೆಂಟಿಮೀಟರ್ ಈ ಪ್ರಶ್ನೆಯನ್ನು 25/3/2019 ದಿನಾಂಕದಂದು ನಡೆದಂತಹ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ 4ನೇ ಪ್ರಶ್ನೆ ಚಿತ್ರದಲ್ಲಿ ಓ ಎ ಸಿ ಬಿಯು ಓ ಕೇಂದ್ರವನ್ನು ಹೊಂದಿರುವ ಮತ್ತು 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಚತುರ್ಥಕವಾಗಿದೆ ಇಲ್ಲಿ ಓ ಎ ಸಿ ಬಿ ಅಂತಕ್ಕಂಥದ್ದು ವೃತ್ತದ ಒಂದು ಚತುರ್ಥಕ ಓ ಡಿ ಈಕ್ವಲ್ ಟು 2 ಸೆಂಟಿಮೀಟರ್ ಇಲ್ಲಿ ಓ ಡಿ ಈಕ್ವಲ್ ಟು 2 ಸೆಂಟಿಮೀಟರ್ ಆದರೆ ತ್ರಿಜ್ಯ ಓ ಎ ಈಕ್ವಲ್ ಟು 3.5 ಸೆಂಟಿಮೀಟರ್ ಇದರಲ್ಲಿ ಏನು ಮಾಡಬಹುದು ನಾವು ತ್ರಿಜ್ಯ ಏನು ಕೊಟ್ಟಿದ್ದಾರೆ 3.5 ಸೆಂಟಿಮೀಟರ್ ಓ ಡಿ ಅಳತೆ 2 ಸೆಂಟಿಮೀಟರ್ ಚತುರ್ಥಕದ ವಿಸ್ತೀರ್ಣ ಎ ಒನ್ ಅದನ್ನು ಕಂಡುಹಿಡ್ಕೊಳ್ಳೋಣ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಎ ಟು ಅದನ್ನು ಕಂಡುಹಿಡ್ಕೊಳ್ಳೋಣ ಈ ಒಂದು ಚತುರ್ಥಕದ ವಿಸ್ತೀರ್ಣದಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತೆ ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎ ಈಕ್ವಲ್ ಟು ಎ ಒನ್ ಮೈನಸ್ ಎ ಟು ಆಗಿರುತ್ತೆ ಎ ಒನ್ ಅನ್ನೋದು ವೃತ್ತ ಚತುರ್ಥಕದ ಒಟ್ಟು ವಿಸ್ತೀರ್ಣ ಎ ಟು ಅನ್ನೋದು ತ್ರಿಭುಜದ ವಿಸ್ತೀರ್ಣ ಇವಾಗ ಮೊದಲು ನಾವು ಎ ಒನ್ ಅನ್ನು ಕಂಡುಹಿಡಿಯೋಣ ಎ ಒನ್ ಈಕ್ವಲ್ ಟು 1/4 ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ಈ ಚತುರ್ಥಕವನ್ನು
ಪೂರ್ಣಗೊಳಿಸಿದರೆ ಯಾವ ವೃತ್ತ ಬರುತ್ತೋ ಆ ವೃತ್ತದ ಒಟ್ಟು ವಿಸ್ತೀರ್ಣ ಡಿವೈಡೆಡ್ ಬೈ 4 ಮಾಡಿದ್ರೆ ಚತುರ್ಥಕದ ವಿಸ್ತೀರ್ಣ ಬರುತ್ತೆ. ಎ ಒನ್ ಈಕ್ವಲ್ ಟು 1/4 ಇಂಟು ಪೈ ಇಂಟು ಆರ್ ಸ್ಕ್ವೇರ್ ಅಂದರೆ 3.5 ಹೋಲ್ ಸ್ಕ್ವೇರ್. ದಟ್ ಈಕ್ವಲ್ ಟು 1/4 ಇಂಟು 22/7 ಇಂಟು 3.5 ಇಂಟು 3.5. 7ರಿಂದ 3.5ನ ಭಾಗಿಸಿದರೆ 0.5 ಬರುತ್ತೆ. ದೇರ್ ಫೋರ್ ಎ ಒನ್ ಈಕ್ವಲ್ ಟು 1/4 ಇಂಟು 11 ಇಂಟು 35. ಇಲ್ಲಿ 0.5ರಿಂದ 22ನ್ನು ಗುಣಾಕಾರ ಮಾಡಿದ್ರೆ 11.0 ಬರುತ್ತೆ. ದೇರ್ ಫೋರ್ ಎ ಒನ್ ಈಕ್ವಲ್ ಟು 11 ಇಂಟು 3.5 ಡಿವೈಡೆಡ್ ಬೈ 4. ಎ ಒನ್ ಈಕ್ವಲ್ ಟು 38.5 ಡಿವೈಡೆಡ್ ಬೈ 4. ಎ ಒನ್ ಈಕ್ವಲ್ ಟು 9.625 ಚದರ ಸೆಂಟಿಮೀಟರ್. 38.5ನ್ನು 4ರಿಂದ ಭಾಗಾಕಾರ ಮಾಡಿದರೆ 9.625 ಚದರ ಸೆಂಟಿಮೀಟರ್ ಉತ್ತರ ಬರುತ್ತೆ. ಇವಾಗ ಎ ಟು ಅಂದರೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಒಂದು ಲಂಬಕೋನ ತ್ರಿಭುಜ ನಮಗಿದ್ದರೆ ಲಂಬಕೋನವನ್ನೊಳಗೊಂಡ ಒಂದು ಬಾಹು ಪಾದ ಆಗುತ್ತೆ, ಇನ್ನೊಂದು ಬಾಹು ಎತ್ತರ ಆಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಎ ಟು ಈಕ್ವಲ್ ಟು 1/2 ಇಂಟು ಬಿ ಇಂಟು ಹೆಚ್ ತಗೊಂಡಿದ್ದೀನಿ. ಬೆಲೆಯನ್ನು ಆದೇಶ ಮಾಡ್ತೀನಿ ಇವಾಗ. 1/2 ಇಂಟು ಬಿ ಅಂದರೆ 3.5 ಇಂಟು ಹೆಚ್ ಅಂದರೆ 2. 2 ಕ್ಯಾನ್ಸಲ್ ಆಗಿ ಎ ಟು ಈಕ್ವಲ್ ಟು 3.5 ಬರುತ್ತೆ. ಅಪೇಕ್ಷಿತ ವಿಸ್ತೀರ್ಣ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎ ಈಕ್ವಲ್ ಟು ಎ ಒನ್ ಮೈನಸ್ ಎ ಟು. ಬೆಲೆ ಆದೇಶ ಮಾಡೋಣ ಸುಲಭ ರೂಪಕ್ಕೆ ತಂದರೆ 6.125 ಚದರ ಸೆಂಟಿಮೀಟರ್ ಉತ್ತರ ಬರುತ್ತೆ.